ಶಾಂತಿಪುರ ಎಂಬ ಚಿಕ್ಕ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಇದ್ದವು. ಈ ಕಾಡಿನ ರಾಜ ಶೇರ್ ಆಗಿತ್ತು. ಆದ್ರೆ ಈ ಶೇರ್ನ ಮಗಳು ಶೇರ್ ಆಗಿರ್ಲಿಲ್ಲ, ಬದಲಿಗೆ ಮೇಕೆ ಆಗಿತ್ತು. ಇದೇ ಕಾರಣದಿಂದಾಗಿ ರಾಜನ ಮಗಳಾಗಿದ್ರೂ ಕೂಡ ಕಾಡಿನ ಎಲ್ಲಾ ಪ್ರಾಣಿಗಳು ಇದಕ್ಕೆ ತಮಾಷೆ ಮಾಡುತ್ತಿದ್ರು. ಹೀಗೆ ಒಂದಿನ ಈ ಮೇಕೆ ತನ್ನ ಗೆಳತಿಯರನ್ನು ಭೇಟಿಯಾಗಿ ಮನೆಗೆ ಹೋಗ್ತಾ ಇತ್ತು. ಆಗ ಅಲ್ಲಿ ಕೆಲವೊಂದು ಪ್ರಾಣಿಗಳು ಮಾತಾಡೋದನ್ನ ಕೇಳಿಸ್ಕೊಳ್ಳುತ್ತೆ. ಗೊತ್ತಾಗ್ತಿಲ್ಲ, ಎಂತ ಎಲ್ಲ ಪ್ರಾಣಿಗಳಿರ್ತವೆ, ರಾಜನ ಇಂಥವನಾದ್ರೆ ಪ್ರಜೆಗಳು ಹೇಗಿರ್ತವೆ? ಆದ್ರೂ ಯಾಕೋ ಗೊತ್ತಿಲ್ಲ, ಮೂರ್ಖ ರಾಜ ನಮ್ಮಿಂದ ಇಷ್ಟು ಆಸ್ತಿ ಇಟ್ಕೊಂಡಿದ್ದಾನೆ. ನೀವ್ ಹೇಳೋದು ಸರಿ ತೋಳ ಅಣ್ಣ, ಆದ್ರೆ ರಾಜನನ್ನು ಮೂರ್ಖ ಅನ್ನೋದು ಸರಿಯಲ್ಲ. ಹಾ ಸರಿ, ಅವರಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಈ ಮೇಕೆಯನ್ನು ದತ್ತು ತಗೊಳ್ಳೋ ಅಗತ್ಯ ಇರ್ಲಿಲ್ಲ. ಅವ್ರಿಗೇನಾದ್ರೂ ದತ್ತು ತಗೊಳ್ಳೇಬೇಕು ಅಂದಿದ್ರೆ ಶೇರ್ನ ಮಗುವನ್ನು ತಗೋಬಹುದಿತ್ತಲ್ಲ. ಗೊತ್ತಿಲ್ಲ ನಮ್ ರಾಜರು ಮೇಕೆಯನ್ನೇ ಯಾಕೆ ದತ್ತು ತಗೊಂಡ್ರು. ಅದೂ ಅಲ್ದೆ ಈ ಮೇಕೆ ಎಷ್ಟು ಕಪ್ಪಗಿದೆ, ಇದ್ರ ಮದ್ವೆ ಹೇಗಾಗುತ್ತೆ? ಈ ರಾಜರು ಕೂಡ ಅದನ್ನ ದತ್ತು ತಗೊಂಡು ಒಂದು ತಪ್ಪು ಮಾಡಿದ್ದಾರೆ, ಈಗ ಮದ್ವೆ ಮಾಡಿ ಎರಡನೇ ತಪ್ಪು ಮಾಡ್ತಿದ್ದಾರೆ. ಹೇಗೂ ಇರ್ಲಿ ಆಡು, ಆದ್ರೂ ನಮ್ ರಾಜನ ಮಗಳಲ್ವಾ, ಹಾಗಾಗಿ ಒಂದು ಲೆಕ್ಕದಲ್ಲಿ ಅವಳು ನಮ್ಮ ರಾಣಿ ಆಗ್ತಾಳಲ್ವಾ. ಈ ಆನೆ ಸನ್ನೆ ಮಾಡಿ ಎಲ್ಲಾ ಪ್ರಾಣಿಗಳಿಗೂ ಸುಮ್ನಿರೋದಕ್ ಹೇಳುತ್ತೆ. ಆಗ ಎಲ್ಲಾ ಪ್ರಾಣಿಗಳು ಮಾತನ್ನ ಹಾಗೆ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಅಷ್ಟರಲ್ಲಿ ಈ ಮೇಕೆಗೆ ಎಲ್ಲಾ ವಿಷಯ ಅರ್ಥ ಆಗಿತ್ತು. ಹಾಗಾಗಿ ಈ ಮೇಕೆ ಕೋಪದಿಂದ ಎಲ್ಲಾ ಪ್ರಾಣಿಗಳಿಗೂ ಉತ್ತರ ಕೊಡುತ್ತೆ. ಹಾ, ನಾನ್ ಕಪ್ಪಗಿದ್ದೀನಿ, ಹೌದು ನನ್ ಮದ್ವೆ ಆಗೋದಿಲ್ಲ, ಯಾವತ್ತೂ ಆಗೋದೂ ಇಲ್ಲ. ಆದ್ರೆ ನೀವೆಲ್ಲರೂ ಸುಮ್ನಿದ್ರೆ ಸರಿ, ನನ್ ಮದ್ವೆ ಆಗದಿದ್ರು ಪರವಾಗಿಲ್ಲ, ನನ್ ತಂದೆ ಹೋದ್ಮೇಲೆ ನಾನೇ ಇಲ್ಲಿಯ ರಾಣಿ ಆಗ್ತೀನಿ. ಯಾರು ಇವತ್ತು ನನ್ಗೆ ಅವಮಾನ ಮಾಡ್ತಿದ್ದೀರಲ್ಲ, ಅವರಿಗೆ ಮೊದ್ಲು ನಾನು ಶಿಕ್ಷೆ ಕೊಡ್ತೀನಿ. ಇಷ್ಟು ಹೇಳಿ ಈ ಮೇಕೆ ಅಲ್ಲಿಂದ ಕೋಪದಿಂದ ಹೊರಟೋಗುತ್ತೆ. ಎಲ್ಲಾ ಪ್ರಾಣಿಗಳು ಬಿಟ್ಕಂಡ್ ಬಿಟ್ ಹಾಗೆ ನೋಡ್ತಿರ್ತಾರೆ. ಆಮೇಲೆ ಎಲ್ರೂ ಈ ಮೇಕೆಯ ಕೋಪವನ್ನು ನೋಡಿ ತಮ್ಮ ತಮ್ಮ ಕೆಲ್ಸಕ್ಕೆ ಹೊರಟೋಗ್ತಾರೆ. ಇಲ್ಲಿ ಮೇಕೆ ಕೂಡ ತನ್ನ ಮನೆಗ್ ಹೋಗಿ ಒಂದು ಮೂಲೆಯಲ್ಲಿ ಬೇಜಾರಿಂದ ಕೂತಿರುತ್ತೆ. ಸ್ವಲ್ಪ ಸಮಯದ ನಂತರ ಶೇರ್ ಅಲ್ಲಿಗೆ ಬರುತ್ತೆ. ಮತ್ತೆ ಈ ಮೇಕೆ ಉದಾಸೀನದಿಂದ ಕೂತಿರೋದನ್ನ ನೋಡಿ ಕೇಳುತ್ತೆ, ಅರೆ ಇಂದು ನನ್ನ ಪುಟ್ಟ ಮಗಳಿಗೆ ಏನಾಯ್ತು? ಅವಳು ತನ್ನ ಮೂಡ್ ಒಳ್ಳೆಯದಾಗಿಸಲು ತನ್ನ ಗೆಳೆಯರೊಂದಿಗೆ ತಿರುಗಾಡಲು ಹೋಗಿದ್ದಳು ಅಂತ, ಅದ್ರಲ್ಲಿ ಇಂದಿಗೇನಾಯ್ತು, ಅವಳ ಮೂಡ್ ಇಷ್ಟು ಕೆಟ್ಟು ಹೋಯ್ತು? ಅಪ್ಪ, ನನ್ನ ಹಣೆ ಬರನೇ ಸರಿ ಇಲ್ಲ ಅಂದ್ಮೇಲೆ ಎಲ್ಲ ಹಾಗೆ ಅಲ್ವಾ? ಈ ಎಲ್ಲಾ ಪ್ರಾಣಿಗಳು ನನ್ಗೆ ಎಷ್ಟು ತಮಾಷೆ ಮಾಡ್ತಾರೆ. ಈಗ ನೀವು ನನ್ ಮದ್ವೆ ಕನ್ಸು ಕಾಣೋದನ್ನ ಬಿಟ್ಬಿಡಿ, ನನ್ ಮದ್ವೆ ಯಾವತ್ತೂ ಆಗೋದೇ ಇಲ್ಲ ಇನ್ನು. ಯಾಕಂದ್ರೆ ಎಲ್ಲಾ ಪ್ರಾಣಿಗಳು ಹೇಳ್ತಾರೆ ಈ ಮೇಕೆ ಶೇರ್ನ ಮಗಳಾಗೋಕ್ ಸಾಧ್ಯನೇ ಇಲ್ಲ ಅಂತ. ಆದ್ರೆ ನನ್ ಮಗು, ನಾನ್ ನಿನ್ನನ್ನು ದತ್ತಗೆದುಕೊಂಡಿದ್ದೇನೆ, ಹಾಗೆ ವಿಷಯ ಕಾಡಿನ ಪ್ರಾಣಿಗಳಿಗೆ ತಿಳಿದಿದೆ. ನಿನ್ನ ಮದ್ವೆ ವಿಷಯ ಅದು ಇಂದಲ್ಲ ನಾಳೆ ಆಗಿ ಆಗುತ್ತೆ. ಇದೇ ಅಲ್ವಾ ತೊಂದ್ರೆ ಅಪ್ಪ, ಇಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಿದೆ ನಾನ್ ನಿಮ್ಮ ದತ್ತು ಮಗಳು ಅಂತ. ಹಾಗಾಗಿ ನನ್ಗೆ ಯಾವುದೇ ಸಂಬಂಧ ಬಂದ್ರೂ ಈ ಕಾಡಿನ ಪ್ರಾಣಿಗಳು ಅವರಿಗೆ ಹೆದರಿಸಿ ಏನೇನೋ ಹೇಳ್ಕೊಡ್ತಾರೆ, ಯಾಕಂದ್ರೆ ನನ್ ಮದ್ವೆನೇ ಆಗ್ಬಾರ್ದೆಂದು. ಹೀಗೆ ನನ್ಗೆ ಎಲ್ರೂ ತೊಂದ್ರೆ ಕೊಡ್ತಾರೆ ಅಪ್ಪ. ಆದ್ರೆ ನನ್ಗೆ ಈ ರಾಜ್ಯವನ್ನು ನಿಭಾಯಿಸೋ ಶಕ್ತಿ ಕೂಡ ಇಲ್ಲ ಅಪ್ಪ. ನನ್ ಮಗು, ಯಾರನ್ನು ಗೆಲ್ಲಲು ಬಲದ ಅಗತ್ಯವಿಲ್ಲ, ಬುದ್ಧಿ ಅಗತ್ಯವಿರುತ್ತೆ, ಅದು ನಿನ್ನಲ್ಲಿ ಇದೆ. ಹಾಗೆ ನಿನ್ನ ಮದ್ವೆ ಆಗಲಿ ಆಗದಿರಲಿ, ಆದ್ರೆ ಈ ಕಾಡಿನ ಆಡಳಿತ ನನ್ನ ನಂತರ ನೀನೇ ನಿಭಾಯಿಸಲಿರುವೆ. ಈ ಶೇರ್ ಮೇಕೆಗಂತೂ ತಿಳಿಸಿ ಹೇಳುತ್ತೆ. ಆದ್ರೆ ಈ ಮೇಕೆಯ ಮಾತನ್ನು ಕೇಳಿ ಇದಕ್ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಮೇಕೆ ಮದ್ವೆ ಹೇಗಾದ್ರೂ ಮಾಡ್ಬೇಕು ಅಂತ ಸಂಬಂಧ ನೋಡ್ತಾನೆ ಇರುತ್ತೆ. ಆದ್ರೆ ಯಾವುದೇ ಸಂಬಂಧ ಬಂದ್ರೂ ತಪ್ಪ ಹೋಗುತ್ತೆ, ಇಲ್ಲ ಏನಾದ್ರೂ ಮಾಡಿ ತಪ್ಪಿಸ್ತಾರೆ. ಈ ವಿಷಯದಿಂದಾಗಿ ಶೇರ್ಗೆ ತುಂಬಾ ಚಿಂತೆ ಆಗಿತ್ತು. ಮತ್ತೊಂದಿನ ಈ ಶೇರ್ ಕಾಡಿನಲ್ಲಿ ಹೋಗ್ತಾ ಇರುತ್ತೆ ಯಾವ್ದೋ ಕೆಲ್ಸದ ಮೇಲೆ. ಅಲ್ ನೋಡಿದ್ರೆ ಇಲ್ಲಿ ಎಲ್ಲಾ ಪ್ರಾಣಿಗಳು ನಮ್ ಮೇಕೆಗ್ ಬಂದಿತ್ತಲ್ಲ ಸಂಬಂಧ, ಅವ್ರಗಳಿಗೆಲ್ಲ ಏನೇನೋ ಹೇಳ್ಕೊಡ್ತಾ ಇರ್ತಾರೆ. ಅರೆ ನೀನೊಬ್ಬ ಸಿಂಹ, ಆದ್ರೆ ಆಡಿನೊಂದಿಗೆ ಮದುವೆ ಮಾಡ್ಕೊಳ್ಳಕ್ ಬಂದಿದೀಯ, ಅರೆ ನಿನ್ಗೆ ತಿಳಿದಿಲ್ವಾ ಅವಳು ನಮ್ ಮಹಾರಾಜನ ಸ್ವಂತ ಮಗಳಲ್ಲ, ದತ್ತು ಪಡೆದುಕೊಂಡ ಮಗಳು ಅವಳು. ಒಂದ್ ವೇಳೆ ಅವರ ಸ್ವಂತ ಮಗಳಾಗಿದ್ರೆ ಅವಳು ಶೇರ್ನಿ ಇರ್ತಿದ್ಲು, ಯಾಕೆಂದ್ರೆ ಶೇರ್ ಶೇರ್ನಿಯೊಂದಿಗೆ ಮದುವೆ ಆಗಿದ್ರು, ಮತ್ತು ಶೇರ್ ಯಾವಾಗ್ಲೂ ಶೇರ್ನಿಯೊಂದಿಗೆನೆ ಮದುವೆ ಮಾಡ್ಕೊಳ್ಬೇಕು, ಆಡಿನೊಂದಿಗಲ್ಲ. ಒಂದ್ ವೇಳೆ ನಿನ್ಗೆ ನಿನ್ ಪ್ರಜೆಗಳು ಹಾಗೂ ಪ್ರಾಣಿಗಳ ರಕ್ಷಣೆ ಮಾಡೋಕಿದ್ರೆ ಯಾವುದಾದ್ರೂ ಶೇರ್ನಿಯೊಂದಿಗೆ ಮದ್ವೆ ಮಾಡ್ಕೊಳ್ಳಿ, ಯಾಕೆಂದ್ರೆ ಅವಳು ಶೇರ್ಗೆ ಜನ್ಮ ನೀಡ್ತಾಳೆ. ಒಂದ್ ವೇಳೆ ಆಡಿನೊಂದಿಗೆ ಮದ್ವೆ ಆದ್ರೆ ಖಂಡಿತ ಆಡೇ ಹುಟ್ಟುತ್ತೆ, ಹಾಗೆ ಆಡು ಎಂದು ಪ್ರಜೆಗಳನ್ನು ರಕ್ಷಿಸಲಾರದು. ಅರೆ ಹಾನೆ ಅಣ್ಣ, ನೀವು ನಿಜ ಹೇಳ್ತಿದ್ದೀರಾ, ನನ್ಗಂತೂ ಈ ಯೋಚನೆ ಬರ್ಲೇ ಇಲ್ಲ. ನಾನು ಈ ಸಂಬಂಧ ಯಾಕೆ ಒಪ್ಪಿಕೊಂಡಿದ್ದೇನೆಂದ್ರೆ ಅವಳು ಶೇರ್ನ ಮಗಳೆಂದು, ಒಬ್ಬ ರಾಜನ ಮಗಳು, ಆದ್ರೆ ನನ್ಗೆ ತಿಳಿದಿರ್ಲಿಲ್ಲ ಅವಳು ರಾಜನ ದತ್ತುಪುತ್ರಿ ಎಂದು. ಒಂದ್ ವೇಳೆ ಅದು ನನ್ಗೆ ತಿಳಿದಿರ್ತಿದ್ರೆ
ನಾನಿಲ್ಲಿಗೆ ಬರ್ತಿರ್ಲಿಲ್ಲ. ಯಾವ ವಂಶದವಳು ಯಾರಿಗೆ ಗೊತ್ತು? ಅರೆ ಅಣ್ಣ, ನಾನ್ ನಿನ್ಗೆ ಅದನ್ನೇ ಹೇಳ್ತಿದ್ದೆ, ಇನ್ನು ನೀನ್ ನಿನ್ ಚಿಂತೆ ಮಾಡ್ಕೊಳ್ಳು. ಈ ಶೇರ್ ಕೂಡ ಈ ಆನೆಯ ಮಾತನ್ನು ಕೇಳಿ ಈ ಸಂಬಂಧ ಬೇಡ ಅಂತ ಹೇಳ್ಬಿಡುತ್ತೆ. ಮತ್ತೆ ಈ ರಾಜ ಶೇರನ್ನು ಭೇಟಿ ಮಾಡ್ದೇನೆ ಅಲ್ಲಿಂದ ಹೊರಟೋಗ್ಬಿಡತ್ತೆ. ಇದನ್ನೆಲ್ಲ ಈ ರಾಜ ಶೇರ್ ಕಣ್ಣಾರೆ ನೋಡುತ್ತೆ. ಇದನ್ನ ನೋಡಿದ್ಮೇಲಂತೂ ಇದಕ್ಕೆ ತುಂಬಾ ಬೇಸರ ಆಗತ್ತೆ. ಆಗ್ಲೇ ಅಂದ್ಕೊಳ್ಳುತ್ತೆ ಈ ಆನೆಗ್ ಶಿಕ್ಷೆ ಆಗ್ಲೇಬೇಕಂತ. ಹೀಗಾಗಿ ಈ ರಾಜ ಶೇರ್ ಆನೆ ಬಳಿಗೆ ಹೋಗುತ್ತೆ. ಇದನ್ ನೋಡಿದ ಕೂಡ್ಲೇ ಆನೆಗೆ ತುಂಬಾ ಭಯವಾಗತ್ತೆ. ಆಗ ಹೆದರ್ಕೊಂಡೇ ಹೇಳುತ್ತೆ, ಮಹಾರಾಜರೇ ನೀವು ಇಲ್ಲಿ? ನಾನೇ ಇಲ್ಲಿ. ಇಂದು ನಾನು ಸ್ವತಃ ನನ್ನ ಕಿವಿಯಲ್ಲಿ ಕೇಳಿದೆ ಹಾಗೂ ಕಣ್ಣಾರೆ ಕಂಡೆ. ನನ್ ಮಗಳು ನಿಜ ಹೇಳ್ತಿದ್ಲು, ಎಷ್ಟರವರೆಗೆ ಅವಳು ಈ ಕಾಡಿನಲ್ಲಿ ಇರ್ತಾಳೋ ಅಷ್ಟರವರೆಗೆ ಈ ಕಾಡಿನ ಪ್ರಾಣಿಗಳು ಅವಳನ್ನು ಖುಷಿಯಲ್ಲಿರಲು ಬಿಡೋದಿಲ್ಲ. ನನ್ ಮಗಳ ಮದುವೆ ಖಂಡಿತ ಆಗುತ್ತೆ, ಆದ್ರೆ ಅದಕ್ಕಿಂತ ಮುಂಚೆ ನಿನ್ಗೆ ನಿನ್ ತಪ್ಪಿನ ಶಿಕ್ಷೆ ಸಿಗುತ್ತೆ. ಏನು ಶಿಕ್ಷೆ? ಆದ್ರೆ ಶಿಕ್ಷೆ ಏನಕ್ಕಾಗಿ? ಮಹಾರಾಜ್ರೆ ನನ್ನನ್ನು ಕ್ಷಮಿಸಿ ಬಿಡಿ, ದಯಮಾಡಿ ಶಿಕ್ಷೆ ಕೊಡ್ಬೇಡಿ ನನ್ಗೆ. ಏನಕ್ಕಾಗಿ ಶಿಕ್ಷೆ? ಅರೆ, ನನ್ ಮಗಳ ಸಂಬಂಧ ಮುರಿದು ನನ್ನನ್ನೇ ಕೇಳ್ತಿದ್ದೆ, ಏನಕ್ಕೆ ಶಿಕ್ಷೆ ಎಂದು? ನಿನ್ಗೆ ಶಿಕ್ಷೆ ಏನಂದ್ರೆ ಬೆಳಗಿನಿಂದ ಸಂಜೆ ತನಕ ನೀನು ಬಿಸಿಲಲ್ಲಿ ನಿಂತಿರ್ಬೇಕು, ಅದು ಏನು ತಿನ್ನದೆ. ಯಾಕೆಂದ್ರೆ ನಿನ್ನ ದೇಹ ತುಂಬಾ ಉಬ್ಬಿಕೊಂಡಿದೆ, ಹಾಗಾಗಿ ನಿನ್ನ ಬುದ್ಧಿ ಸಹ ತುಂಬಾ ಕೆಟ್ಟು ಹೋಗಿದೆ. ಹಾಗೆ ಈ ಶಿಕ್ಷೆಯ ನಂತರ ಪ್ರಾಯಶಃ ನಿನ್ನ ಉಬ್ಬಿದ ದೇಹ ಮತ್ತು ಕೆಟ್ಟು ಹೋದ ಬುದ್ಧಿ ಸರಿಯಾಗಬಹುದು. ಈ ಶೇರ್ ಆನೆಗೆ ಶಿಕ್ಷೆ ಕೊಟ್ಟು ಅಲ್ಲಿಂದ ಹೊರಟೋಗುತ್ತೆ. ತನ್ನ ಮನೆಗೆ ಹೋದ್ಮೇಲೆ ಕೂಡ ಅಲ್ಲಿ ಯೋಚಿಸ್ತಾನೆ ಇರುತ್ತೆ. ಇದೇ ರೀತಿಯಾಗಿ 5 ದಿನಗಳು ಕಳೆಯುತ್ತವೆ. ಆನೆಯ ಶಿಕ್ಷೆ ಮುಗಿದ ಕೂಡ್ಲೆ ರಾಜ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಒಟ್ಟಾಗಿ ಕರೆಯುತ್ತಾರೆ. ನಾನು ಸ್ವಲ್ಪ ದಿನಗಳಿಗೆ ನನ್ನ ಪರಿವಾರದೊಂದಿಗೆ ಕಾಡಿನಿಂದ ಆಚೆ ಹೋಗ್ತಿದ್ದೇನೆ. ನಾನಿಲ್ಲಿ ಇಲ್ಲದ ಸಮಯದಲ್ಲಿ ಈ ಕಾಡಿನ ಆಡಳಿತ ತೋಳನಿಗೆ ಒಪ್ಪಿಸುತ್ತಿದ್ದೇನೆ. ಹಾಗೆ ನಿಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ, ನಾನಿಲ್ಲಿ ಇಲ್ಲದಿರುವ ಸಮಯದಲ್ಲಿ ಶಾಂತಿಯಿಂದ ಜೀವನ ಮಾಡಿ. ಮತ್ತೊಂದು ವಿಷಯ, ನಾನು ಹಿಂದೆ ಬರೋ ತನಕ ಯಾರು ಈ ಕಾಡಿಂದ ಹೊರಗೆ ಹೋಗಬಾರದು, ಯಾವುದೇ ಎಮರ್ಜೆನ್ಸಿಗೂ ಅಥವಾ ತಮ್ಮ ಸಂಬಂಧಿಕರನ್ನು ಭೇಟಿಯಾಗಲು. ಇದು ನನ್ನ ಆಜ್ಞೆ. ಶೇರ್ಗಿದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಈ ಶೇರ್ ಇಲ್ಲಿಂದ ಹೊರಟೋದ್ ಕೂಡ್ಲೇ ಕೆಲವು ಪ್ರಾಣಿಗಳು ಶೇರ್ನ ಹಿಂದೆನೆ ಹೋಗ್ತವೆಂದು, ಮತ್ತೆ ಮಗ್ಳಿಗ್ ಬಂದ್ ಸಂಬಂಧನ ಮುರಿತಾರೆ ಎಂದು. ಆದ್ರೆ ಶೇರ್ ಮಾತ್ರ ನಿರ್ಧಾರ ಮಾಡಿತ್ತು ಬೇರೆ ಕಾಡಿಗ್ ಹೋಗಿ ನನ್ ಮಗ್ಳಿಗೆ ಸಂಬಂಧ ಕೂಡಿಸ್ಲೇಬೇಕು ಅಂತ. ಹಾಗಾಗಿ ಶೇರ್ ಕಾಡಿನ ಎಲ್ಲಾ ಕೆಲಸಗಳನ್ನು ಇದಕ್ಕೆ ಒಪ್ಪಿಸಿ ಸ್ವಲ್ಪ ದಿನಗಳವರೆಗೆ ತನ್ನ ಮಗಳನ್ ಕರ್ಕೊಂಡು ಮಾವನ್ ಮನೆಗೆ ಬೇರೆ ಕಾಡಿಗ್ ಹೋಗುತ್ತೆ. ಅಪ್ಪಾಜಿ, ನನ್ನ ಮಗಳ ಮದ್ವೆ ಯಾವ್ದಾದ್ರೂ ರಾಜ ಮನೆತನದಲ್ಲಿ ಆಗ್ಬೇಕೆಂದು ನನ್ನ ಇಚ್ಛೆ. ಕಾಡಿನ ಎಲ್ಲಾ ಪ್ರಾಣಿಗಳು ತುಂಬಾ ಕೆಟ್ಟವರು, ನನ್ನ ಮಗಳ ಮದ್ವೆ ಆಗಲೇಬಾರದೆಂದು ಅವರ ಬಯಕೆ. ಹಾಗಾಗಿ ನಾನು ನಿರ್ಧರಿಸಿದ್ದೇನೆ, ಈ ರಾಜ್ಯದಲ್ಲೇ ನನ್ನ ಮಗಳ ಮದುವೆ ಮಾಡ್ತೇನೆ. ಯಾಕೆಂದ್ರೆ ಇಲ್ಲಿಗೆ ಯಾರಿಗೂ ತಿಳಿದಿಲ್ಲ ಅವಳು ನನ್ನ ದತ್ತುಪುತ್ರಿ ಎಂದು. ಹಾಗೆ ಯಾರು ಅವಳನ್ನು ಇಷ್ಟರವರೆಗೆ ಕಂಡಿಲ್ಲ, ಅವಳನ್ನು ಬೇಡ ಎಂದು ಹೇಳಲು ನೀವು ಸ್ವಯಂವರ್ಧ ಸಿದ್ಧತೆ ಮಾಡಿ. ನನ್ನ ಮಗಳ ಮದುವೆ ಒಬ್ಬ ಅರ್ಹತೆ ಇರುವ ಪ್ರಾಣಿಯೊಂದಿಗೆ ಆಗುತ್ತೆ. ಈಗ ಶೇರ್ ತನ್ನ ಮಾವನಿಗೆ ಹೇಳಿ ಸ್ವಯಂವರವನ್ನು ಏರ್ಪಡಿಸುತ್ತಾರೆ. ಅದರಲ್ಲಿ ಬೇರೆ ಬೇರೆ ಪ್ರಾಣಿಗಳು ಬಂದಿರ್ತಾರೆ, ಅವರೆಲ್ಲರೂ ಈ ಸ್ವಯಂವರದಲ್ಲಿ ಭಾಗವಹಿಸ್ತಾರೆ. ಈ ಸ್ವಯಂವರದಲ್ಲಿ ಬಂದವರು ಏನ್ ಮಾಡ್ಬೇಕಿತ್ತು ಅಂದ್ರೆ, ಸ್ವಯಂವರದಲ್ಲಿ ಭಾಗವಹಿಸಿದವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಶೇರ್ನ ಮಗಳನ್ನು ಗುರುತಿಸಬೇಕಿತ್ತು. ಈಗ ಕೆಲವು ಪ್ರಾಣಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ರೆಡಿಯಾಗಿರ್ತಾರೆ. ಇಲ್ಲಿ ಎದುರುಗಡೆಗೆ ಈ ಮೇಕೆ ಜೊತೆಗೆ ಇನ್ನೂ ಕೆಲವು ಪ್ರಾಣಿಗಳನ್ನು ನಿಲ್ಲಿಸಲಾಗುತ್ತೆ. ಈಗ ಒಬ್ಬೊಬ್ಬರಾಗಿ ರಾಜನ ಮಗಳಾದ ಮೇಕೆಯನ್ನು ಕಂಡುಹಿಡಿಯೋಕೆ ಪ್ರಯತ್ನಿಸ್ತಾರೆ. ಆದ್ರೆ ಯಾರೂ ಗುರುತಿಸಲೇ ಇಲ್ಲ, ಯಾಕಂದ್ರೆ ಯಾರಿಗೂ ಯೋಚನೆನೆ ಇರ್ಲಿಲ್ಲ ಈ ಶೇರ್ನ ಮಗಳು ಮೇಕೆ ಆಗಿರುತ್ತೆ ಅಂತ. ಆದ್ರೆ ವೀರ್ಪುರದಿಂದ ಬಂದಂತಹ ಚಿರತೆಗೆ ಗೊತ್ತಾಗತ್ತೆ ಈ ರಾಜನ ಮಗಳು ಮೇಕೆ ಅಂತ. ಮಹಾರಾಜ್ರೆ, ಈ ಆಡೆ ನಿಮ್ಮ ಮಗಳು, ಯಾಕಂದ್ರೆ ಕಣ್ಣು ಮುಚ್ಚಿದ ನಂತರ ನಾನು ಎಲ್ಲಾ ಪ್ರಾಣಿಗಳ ವಾಸನೆ ತೆಗೆದುಕೊಂಡೆ. ಹಾಗೆ ಆಡಿನ ವಾಸನೆ ಎಲ್ಲರಿಗಿಂತ ಭಿನ್ನವಾಗಿತ್ತು. ಅವಳ ಒಳಗಿನಿಂದ ಬರೋ ಪರಿಮಳ ಸಾಧಾರಣ ಪರಿಮಳವಲ್ಲ, ರಾಜಮನೆತನದ್ದಾಗಿತ್ತು. ಮತ್ತೆ ಯಾವ ರೀತಿ ಅದು ಸ್ಥೈರ್ಯದಿಂದ ನಿಂತಿತ್ತು ಅದರಿಂದ ಪಕ್ಕಾ ತಿಳಿಯುತ್ತಿತ್ತು. ಇದು ಯಾವುದೇ ಕೀಳು ಮನೆತನದಲ್ಲ. ಹಾಗೆ ನನ್ಗೇನು ವ್ಯತ್ಯಾಸವಾಗಲ್ಲ, ಶೇರ್ನ ಮಗಳು ಆಡು ಆಗಿದೆಯಾ ಅಥವಾ ಶೇರ್ನಿ. ಕೇವಲ ಒಬ್ಬ ಬುದ್ಧಿವಂತ ರಾಣಿ ಬೇಕು ನನ್ಗೆ, ಯಾರು ನನ್ನೊಂದಿಗೆ ನನ್ನ ಪ್ರಜೆಗಳನ್ನ ನಿಭಾಯಿಸುವವಳು. ಚಿರತೆ, ನಿಜವಾಗ್ಲೂ ನೀನು ಹೇಳೋದು ಸರಿ, ಈ ಆಡೆ ನನ್ನ ಮಗಳು. ನೀನು ಈ ಸ್ವಯಂವರ ಗೆದ್ದಿದ್ದೀಯ, ಹಾಗಾಗಿ ನಿನ್ನ ಮದುವೆ ನನ್ನ ಮಗಳು ಈ ಆಡಿನೊಂದಿಗೇನೆ ಆಗುತ್ತೆ. ಜೊತೆಗೆ ನಿನ್ಗೆ ನನ್ನ ಇಡೀ ರಾಜ್ಯ ಸಿಗುತ್ತೆ, ಯಾಕೆಂದ್ರೆ ನನ್ನ ಮಗಳಲ್ಲದೆ ಈ ಜಗತ್ತಿನಲ್ಲಿ ನನ್ಗೆ ಬೇರೆ ಯಾರೂ ಇಲ್ಲ. ನನ್ನ ಮರಣದ ನಂತರ
ನನ್ನ ಎಲ್ಲಾ ರಾಜ್ಯ ನನ್ನ ಮಗಳದ್ದೇ ಆಗುತ್ತೆ. ನನ್ಗೂ ಒಬ್ಬ ಇಂಥ ಅಳಿಯನೇ ಬೇಕಾಗಿತ್ತು, ಯಾರು ನನ್ನ ಮಗಳು ಮತ್ತು ನನ್ನ ರಾಜ್ಯವನ್ನು ಸಂಭಾಳಿಸುವನು. ಹಾಗೆ ನಿನ್ನ ಮತ್ತು ನನ್ನ ಯೋಚನೆ ಒಂದೇ ರೀತಿಯದ್ದು, ಹಾಗೆ ನನ್ನ ಮಗಳದ್ದು ಕೂಡ. ನಿನ್ನನ್ನು ನನ್ನ ಅಳಿಯನಾಗಿಸಲು ನನಗೆ ತುಂಬಾ ಖುಷಿ ಆಗ್ತಿದೆ. ಈ ರೀತಿಯಾಗಿ ಸ್ವಯಂವರ ಆದ್ಮೇಲೆ ತನಗೆ ಒಪ್ಪಿಗೆಯಾದ ಪ್ರಾಣಿಯೊಂದಿಗೆ ತನ್ನ ಮಗಳ ಮದುವೆಯನ್ನು ಮಾಡಲಾಗುತ್ತೆ. ಮದುವೆ ಎಲ್ಲ ಮುಗಿದ್ಮೇಲೆ ರಾಜ ಒಬ್ಬಂಟಿಯಾಗಿ ತನ್ನ ಮನೆಗೆ ಬರುತ್ತೆ. ಬಂದ ಮೇಲೆ ಎಲ್ರಿಗೂ ಹೇಳುತ್ತೆ, ನನ್ಗೆ ಚೆನ್ನಾಗಿ ತಿಳಿದಿತ್ತು ಈ ಕಾಡಿನಲ್ಲಿ ನನ್ನ ಮಗಳ ಮದುವೆ ಸಾಧ್ಯವಿಲ್ಲವೆಂದು, ಹಾಗೆ ಯಾವುದೇ ಸ್ವಯಂವರ ಯಶಸ್ವಿಯಾಗದೆಂದು. ಅದಕ್ಕಾಗಿ ನಿಮ್ಗೆಲ್ಲ ಸುಳ್ಳು ಹೇಳಿ ನನ್ನ ಮಗಳೊಂದಿಗೆ ನನ್ನ ಮಾವನಲ್ಲಿಗೆ ಹೋಗ್ಬೇಕಾಯ್ತು. ಮತ್ತಲ್ಲಿ ನನ್ನ ಮಗಳ ಸ್ವಯಂವರ ಮಾಡಬೇಕಾಯ್ತು. ಹಾಗೆ ನನ್ಗೆ ಈ ಸ್ವಯಂವರ ಮಾಡಿಸಿ ತುಂಬಾ ಖುಷಿಯಾಯ್ತು. ಹಾಗೆ ನನ್ಗೆ ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ. ಇನ್ನು ಸಂಬಂಧ ಹಾಳು ಮಾಡಿ ನಿಮಗೆ ಒಳ್ಳೆ ಊಟ ಸಿಗುತ್ತಪ್ಪೋಯ್ತಲ್ಲ, ಇಲ್ಲೇ ಮದ್ವೆ ಆಗಿದ್ರೆ ನಮಗೆ ಎಷ್ಟು ಒಳ್ಳೊಳ್ಳೆ ಊಟ ಉಪಚಾರ ಸಿಕ್ತಿತ್ತು. ಅರೆ ನನ್ಗೇನು ತಿಳಿದಿತ್ತು ಆಡಿನ ಮದ್ವೆ ಆಗುತ್ತೆ ಎಂದು? ನನ್ಗನಿಸಿತ್ತು ನಾವು ಸಂಬಂಧ ಮುರಿಯಲಿ ಮುರಿಯದೆ ಇರ್ಲಿ ಅವಳನ್ನು ಯಾರು ಮದ್ವೆ ಆಗೋದಿಲ್ಲವೆಂದು. ನನ್ಗೇನು ಗೊತ್ತು ಅವಳ ಸ್ವಯಂವರವಾಗುತ್ತದೆಂದು ಮತ್ತು ಅವಳಿಗೆ ಇಷ್ಟು ಒಳ್ಳೆಯ ಪತಿ ಸಿಗ್ತಾನೆಂದು. ಒಂದ್ ವೇಳೆ ನನ್ಗೆ ತಿಳಿದಿದ್ರೆ ಖಂಡಿತ ಹಾಗೆ ಮಾಡ್ತಿರ್ಲಿಲ್ಲ. ರಾಜನ ಮಾತನ್ನು ಕೇಳಿದ್ಮೇಲೆ ಎಲ್ಲಾ ಪ್ರಾಣಿಗಳು ತಲೆ ತಗ್ಗಿಸ್ತಾರೆ. ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಮತ್ತೆ ಪಶ್ಚಾತ್ತಾಪ ಕೂಡ ಆಗತ್ತೆ. ಕರ್ಣಾವತಿ ನಗರದ ರಾಜ ವಿಕ್ರಮ್ ಸಿಂಗ್ಗೆ ತನ್ನ ಒಬ್ಬಳೇ ರಾಜಕುಮಾರಿಯಾದ ಮದುವೆಯ ಚಿಂತೆ ಇತ್ತು. ಮಂತ್ರಿಗಳೇ, ರಾಜಕುಮಾರಿ ನಮ್ಗೆ ಒಬ್ಬಳೇ ಮಗಳು, ಅವಳ ಮದುವೆ ನಾನು ಇಂಥವನೊಂದಿಗೆ ಮಾಡಬಯಸ್ತೇನೆ. ಯಾರು ಸರ್ವಗುಣ ಸಂಪನ್ನನಿರ್ತಾನೆ, ಅರ್ಜುನನಂತೆ ವೀರನಿರ್ಬೇಕು, ಕರ್ಣನಂತೆ ದಾನಶೂರ, ಯುಧಿಷ್ಠಿರನಂತೆ ಸತ್ಯವಾದಿ ಮತ್ತು ನಕುಲನಂತೆ ಸುಂದರ, ಸಹದೇವನಂತೆ ಜ್ಞಾನಿ ಹಾಗೂ ಭೀಮನಂತೆ ಶಕ್ತಿಶಾಲಿ. ಮಹಾರಾಜ್ರೇ, ಇಂತಹ ವರ ಸಿಗೋದು ತುಂಬಾ ಕಷ್ಟ. ಹಾಗಾದ್ರೆ ನೀವೇ ಹೇಳಿ ಗುರುವರ್ಯ, ನಾನೇನ್ ಮಾಡ್ಬೇಕು? ನೀನು ನಿನ್ ಮಗಳಿಗೆ ಸ್ವಯಂವರ ಏರ್ಪಡಿಸಬೇಕು, ಆಗ್ಲೇ ನೀನ್ ಬಯಸುವಂತ ವರ ಸಿಗ್ಬಹುದು. ಇಲ್ ನೋಡಿದ್ರೆ ಬಡವರಾದಂತಹ ವಿಧವೆಗೆ ತನ್ನ ಮಗನ ಚಿಂತೆ ಯಾವಾಗ್ಲೂ ಕಾಡ್ತಿತ್ತು. ಇವನ ಹೆಸರು ಬೋಲಾ. ಇವನು ತನ್ನ ಹೆಸರಿನಂತೆಯೇ ತುಂಬಾನೇ ಸೀದಾ ಸಾದಾ ಹುಡುಗನಾಗಿದ್ದ. ಮಗನೇ, ನನ್ನ ಆಸೆ ಏನಂದ್ರೆ ನೀನ್ ಬೇಗನೆ ಮದ್ವೆ ಆಗ್ಬಿಡು. ಹೇಳು, ಯಾವಾಗ ಮದ್ವೆ ಆಗ್ತೀಯ? ಅಮ್ಮ, ಹಳ್ಳಿಯವರೆಲ್ರಿಗೆ ಗೊತ್ತಿದೆ ನಾನು ಬುದ್ಧು ಎಂದು. ಅಂದ್ಮೇಲೆ ಹಳ್ಳಿಯ ಯಾವ ಹುಡುಗಿ ನನ್ ಜೊತೆ ಮದ್ವೆ ಆಗ್ತಾಳೆ? ಕೇಳು ಮಗನೆ, ನಾನ್ ಸಾಯೋಕ್ಕಿಂತ ಮುಂಚೆ ನೀನು ಮದ್ವೆ ಆಗ್ದಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಮಗನೆ, ನನ್ಗೆ ಮೋಕ್ಷ ಸಿಗೋದಿಲ್ಲ. ಹಾಗೆ ಹೇಳ್ಬೇಡ ಅಮ್ಮ, ಸರಿ ನಾನ್ ಮದ್ವೆ ಆಗ್ತೇನೆ. ಬೋಲಾ ಊರಿನಲ್ಲಿ ನಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಮೋನು ಮತ್ತು ಸೋನು ಮಾತಾಡ್ತಾ ಇರ್ತಾರೆ. ಅರೆ ಸೋನು, ಕೇಳಿದ್ದ ನೀನು? ರಾಜ್ಕುಮಾರಿ ಸ್ವಯಂವರವಾಗ್ತಿದೆ. ಹಾ, ಯಾರು ಅದೃಷ್ಟಶಾಲಿಯು, ಅವನೇ ರಾಜ್ಕುಮಾರಿಯನ್ನು ಮದುವೆ ಆಗ್ತಾನೆ. ಸ್ವಯಂವರದ ಮಾತನ್ನು ಕೇಳಿದ್ಮೇಲೆ ಬೋಲಾ ಸೋನುಗೆ ಕೇಳ್ತಾನೆ, ಹೇ ಸೋನು, ಸ್ವಯಂವರ ಅಂದ್ರೇನು? ಸ್ವಯಂವರ ಅಂದ್ರೆ ರಾಜ್ಕುಮಾರಿ ಒಂದು ಪರೀಕ್ಷೆ ಇಡ್ತಾಳೆ, ಅದ್ರಲ್ಲಿ ಯಾರು ಗೆಲ್ತಾನೋ ರಾಜ್ಕುಮಾರಿ ಅವನನ್ನೇ ಮದ್ವೆ ಆಗ್ತಾಳೆ. ಒಂದ್ ವೇಳೆ ನಾನು ಪರೀಕ್ಷೆಯಲ್ಲಿ ಗೆದ್ರೆ ರಾಜ್ಕುಮಾರಿ ನನ್ನನ್ ಮದ್ವೆ ಆಗ್ತಾಳಾ? ಹಾ ಹಾ, ಖಂಡಿತ ಆಗ್ತಾಳೆ. ಹಾಗಾದ್ರೆ ನಾನು ನನ್ನ ಅಮ್ಮನ ಕನಸು ಹಿಂದೆ ನನಸಾಗಿಸ್ತೇನೆ. ಹೀಗೇಳಿದ್ಮೇಲೆ ಬೋಲಾ ಅರಮನೆ ಕಡೆಗೆ ಹೋಗ್ತಾನೆ. ಅರೆ ನೀನ್ಯಾಕೆ ಇವನನ್ನ ಮೃತ್ಯು ಕುಪ್ಪಕ್ಕೆ ತಳ್ಳಿದೆ? ಸ್ವಯಂವರದಲ್ಲಿ ಕೇವಲ ರಾಜ್ಕುಮಾರೇ ಭಾಗವಹಿಸಬಹುದು. ಒಂದ್ ವೇಳೆ ಸಾಮಾನ್ಯ ಪ್ರಜೆ ಸ್ವಯಂವರದಲ್ಲಿ ಭಾಗವಹಿಸೋಕೆ ಹೋದ್ರೆ ರಾಜ ಅವನಿಗೆ ಮೃತ್ಯುದಂಡ ವಿಧಿಸ್ತಾರೆ, ಅದು ನನ್ ಗೊತ್ತಿದೆ. ಆದ್ರೂ ನೀನು ಈ ಬಡಪಾಯಿಯನ್ನ ರಾಜನಲ್ಲಿಗೆ ಕಳುಹಿಸಿದೆ? ಹಾ, ಆಗ್ಲೇ ನಮ್ ಹಳ್ಳಿಯಿಂದ ಒಬ್ಬ ಬುದ್ಧು ಕಡಿಮೆ ಆಗ್ತಾನೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ್ರೆ, ನಾನು ರಾಜ್ಕುಮಾರಿಯನ್ನ ಮದ್ವೆ ಆಗ ಬಯಸ್ತೇನೆ, ಹೇಳಿ ನಾನೇನ್ ಮಾಡ್ಬೇಕು? ಬೋಲಾ ರಾಜ್ಕುಮಾರಿನ ಮದ್ವೆ ಆಗ್ತೀನಿ ಅಂತ ಹೇಳಿದ ಕೂಡ್ಲೇ ರಾಜರಿಗೆ ತುಂಬಾನೇ ಕೋಪ ಬರುತ್ತೆ. ನಿನ್ಗೆ ತಿಳಿದಿಲ್ವೇ ಸ್ವಯಂವರದಲ್ಲಿ ಕೇವಲ ರಾಜ್ಕುಮಾರೇ ಭಾಗವಹಿಸಬಹುದೆಂದು? ಇಲ್ಲ ಮಹಾರಾಜ್ರೆ, ಹಾಗೆ ರಾಜ್ಕುಮಾರೇ ಭಾಗವಹಿಸುವುದಾದ್ರೆ ನಾನು ರಾಜ್ಕುಮಾರನೇ. ನನ್ನಮ್ಮಂದು ನನ್ನಮ್ಮ ನನ್ನನ್ನ ರಾಜ್ಕುಮಾರನೆಂದೇ ಎಣಿಸ್ತಾಳೆ. ಸರಿ, ರಾಜ್ಕುಮಾರಿಯನ್ನ ಮದುವೆಯಾಗಬೇಕಾದ್ರೆ ನೀನು ದಟ್ಟ ಗುಡ್ಡದ ಮೇಲೆ ರಹಸ್ಯ ಗುಹೆಯಲ್ಲಿ ಒಂದು ಗಿಳಿ ಬಂಧನದಲ್ಲಿದೆ, ಅದನ್ನ ಇಲ್ಲಿಗೆ ತರಬೇಕು. ನಿನ್ನಿಂದ ಸಾಧ್ಯವೇ ಇದು? ಹೌದು ಮಹಾರಾಜ್ರೆ, ಆ ಗಿಳಿ ಖಂಡಿತ ತರ್ತೇನೆ. ಜಯ ಮಹಾದೇವ. ಬೋಲಾ ಗಿಳಿಯನ್ನು ತರೋದಕ್ಕೆ ಕಾಡಿನ ಕಡೆಗೆ ಹೊರಡ್ತಾನೆ. ಪಿತಾಶ್ರೀ, ನೀವು ಅವನನ್ನು ಸಾವಿನ ಬಾಯಿಗೆ ಯಾಕೆ ತಳ್ಳಿದ್ರಿ? ಅಲ್ಲಿ ದೆವ್ವಗಳಿವೆ ಅಲ್ವೇ? ಒಂದ್ ವೇಳೆ ನಾನು ಹಾಗೆ ಮಾಡ್ತಿರದಿದ್ರೆ ಯಾರಾದ್ರೂ ಸಾಮಾನ್ಯ ಜನರು ಕೂಡ ರಾಜ್ಕುಮಾರನ ಮದುವೆಯಾಗೋ ಆಶಯನ್ನು ಇಟ್ಕೊಂಡು ಸ್ವಯಂವರಕ್ಕೆ ಬರ್ತಿದ್ರು. ಇಲ್ಲಿ ಬೋಲಾ ಕಾಡಿನ ಕಡೆಗೆ ಹೋಗ್ತಾ ಇರ್ತಾನೆ. ಆಗ ಅವನಿಗೊಂದು ಕೋಟೆ ಕಾಣಿಸುತ್ತೆ. ಅಣ್ಣ, ನನ್ಗೆ ದಟ್ಟ ಗುಡ್ಡದ ಮೇಲೆ ಹೋಗೋಕಿದೆ, ಇಲ್ಲಿಂದ ನಾನು ಹೋಗ್ಬೋದಾ?
ಹಾ, ಆದ್ರೆ ನೀನು ನನ್ನೊಂದು ಪ್ರಶ್ನೆಗೆ ಉತ್ತರ ನೀಡಬೇಕು. ಹಾ ಕೇಳಿ ನಿಮ್ ಪ್ರಶ್ನೆ. ಯೋಚಿಸು, ನೀನು ನೀನು ಉತ್ತರ ತಪ್ಪಾದ್ರೆ ನಾನ್ ನಿನ್ನನ್ನ ಕೊಲ್ತೇನೆ. ನನ್ ಪ್ರಾಣದ ಬೆಲೆ ನನ್ನ ಅಮ್ಮನ ಕನಸಿಗಿಂತ ಹೆಚ್ಚಲ್ಲ. ನೀವು ಪ್ರಶ್ನೆ ಕೇಳಿ. ಸರಿ, ಹಾಗಾದ್ರೆ ಕೇಳು. ಯಾವ ತಂದೆ ತನ್ನ ಪುತ್ರನ ಕುತ್ತಿಗೆ ಸೀಳಿಕೊಂಡವನು ಮತ್ತೆ ಅವನನ್ನ ಜೀವಂತವಾಗಿಸಿದವನು ಯಾರು? ಪ್ರಶ್ನೆಯನ್ನು ಕೇಳಿದ್ಮೇಲೆ ಬೋಲಾ ಯೋಚಿಸ್ತಾನೆ. ಮನುಷ್ಯರು ಯಾರನ್ನೂ ಕೊಲ್ಬಹುದು, ಜೀವಂತವಾಗಿಸಲು ಸಾಧ್ಯವಿಲ್ಲ. ಜೀವಂತ ಕೇವಲ ದೇವರೇ ಮಾಡಲು ಸಾಧ್ಯ. ನಿಮ್ ಪ್ರಶ್ನೆಯ ಉತ್ತರ ಈಶ್ವರ ಭಗವಂತ. ಈಶ್ವರ ದೇವ್ರೆ ಗಣೇಶ ದೇವರ ತಲೆ ಕಡಿದಿದ್ದು ಆನೆಯ ತಲೆ ಇಟ್ಟು ಗಣೇಶನನ್ನ ಜೀವಂತವಾಗಿಸಿದ್ರು. ನೀನು ಸಹದೇವನಂತೆ ಜ್ಞಾನಿ ಆಗಿದೀಯ, ನೀನು ಹೋಗ್ಬಹುದು. ಧನ್ಯವಾದ ಹೇಳಿ ಬೋಲಾ ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ಕಾಡಿನಲ್ಲಿ ಬೋಲಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸಿಂಹ ಬಲೆಯಲ್ಲಿ ಸಿಕ್ಕಾಕೊಂಡಿರೋದ್ ಕಾಣುತ್ತೆ. ಹೇ ಅಣ್ಣ, ನಾನ್ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ನನ್ನನ್ನು ಹೊರಗೆ ತೆಗೆ. ಅಷ್ಟು ಉಪಕಾರ ಮಾಡಣ್ಣ. ನಾನ್ ನಿನ್ನನ್ನು ಬಲೆಯಿಂದ ಹೊರಗೆ ತೆಗೆಯಬಹುದು, ಆದ್ರೆ ಆ ನಂತರ ನೀನ್ ನನ್ನನ್ನು ಕೊಂದು ಬಿಟ್ರೆ? ನನ್ನನ್ನು ನಂಬು ನೀನು, ನಾನ್ ನಿನ್ನನ್ನು ಕೊಲ್ಲೋದಿಲ್ಲ. ಸಿಂಹದ ಮಾತನ್ನು ನಂಬಿ ಬೋಲಾ ಸಿಂಹವನ್ನು ಬಲೆಯಿಂದ ಬಿಡಿಸ್ತಾನೆ. ನನ್ಗೆ ಹಸಿವಾಗ್ತಿದೆ, ಆದ್ರೂ ನಾನು ನಿನ್ನನ್ನು ಕೊಲ್ಲೋದಿಲ್ಲ. ಯಾಕೆಂದ್ರೆ ನೀನು ಭೀಮನಂತೆ ಶಕ್ತಿಶಾಲಿ, ಶಕ್ತಿವಂತನನ್ನ ನಾನು ಗೌರವಿಸ್ತೇನೆ. ಹೋಗು ಗೆಳೆಯ, ಮುಂದೆ ಸಾಗು. ನದಿಯ ದಂಡೆ ಮೇಲೆ ಬೋಲಾ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅಲ್ಲಿ ಯಮರಾಜರು ವಯಸ್ಸಾದ ಅಜ್ಜಿಯ ಜೀವ ತಗೊಳ್ತಾ ಇರ್ತಾರೆ. ಮುದುಕಿ, ನಿನ್ ಕಾಲ ಮುಗಿಯಿತು, ನೀನು ನನ್ನೊಂದಿಗೆ ನಡೀಗ. ಯಮರಾಜರ, ನಾಳೆ ನನ್ ಮಗನ ಮದ್ವೆ ಇದೆ, ದಯವಿಟ್ಟು ನನ್ನ ನೀನು ಒಂದಿನ ಬದುಕೋಗ್ಬೇಡಿ. ಇಲ್ಲ ಮುದುಕಿ, ನಿನ್ನ ಆಯುಷ್ಯದಲ್ಲಿ ಒಂದು ದಿನ ಉಳಿದಿಲ್ಲ, ಹಾಗಾಗಿ ನೀನು ಸಾಯಲೇಬೇಕು. ಯಮರಾಜರ ಮಾತನ್ನು ಕೇಳಿದ್ಮೇಲೆ ಬೋಲಾ ಹೇಳ್ತಾನೆ. ನಿಲ್ಲಿ ಯಮರಾಜ, ನಾನು ನನ್ನ ಆಯುಷ್ಯದ ಒಂದು ವರ್ಷ ಈ ಅಮ್ಮನಿಗೆ ಕೊಡಬಯಸ್ತೇನೆ. ದಯಮಾಡಿ ಇವರ ಆಯುಷ್ಯವನ್ನ ಒಂದು ವರ್ಷ ಹೆಚ್ಚಿಸಿ. ನೀವು ನಾನು ಒಂದು ವರ್ಷ ನೀಡಲು ಸಿದ್ಧ, ಆದ್ರೆ ಮುದುಕಿಗೆ ಒಂದು ದಿನವೇ ಬೇಕಾಗಿದ್ದೆ ವತ್ಸ. ಮಗನ ಮದುವೆಯ ನಂತರ ನೀವು ಅಮ್ಮನನ್ನು ಕೊಲ್ತೀರಾ, ಸುಖ ಸಂಸಾರದಲ್ಲಿ ಶೋಕ ಆವರಿಸಬಹುದು. ಹಾಗಾಗಿ ಅಮ್ಮ ತಮ್ಮ ಮಗ ಸೊಸೆಯೊಂದಿಗೆ ಒಂದು ವರ್ಷ ಸಂತೋಷದಲ್ಲಿ ಜೀವಿಸ್ತಿರ್ಲಿ. ವಾ ವತ್ಸ, ನೀನ್ ನಿನ್ನ ಜೀವನ ಕಾಲದ ಒಂದು ವರ್ಷ ಈ ಮುದುಕಿಗೆ ದಾನ ನೀಡಿದೀಯ, ಅದನ್ನು ನಾನು ಸ್ವೀಕರಿಸ್ತೇನೆ. ನೀನು ದಾನಶೂರ ಕಣ್ಣನಿಗಿಂತ ಕಡಿಮೆ ಇಲ್ಲ, ತಥಾಸ್ತು. ಈಗ ಬೋಲಾ ಕಪ್ಪು ಗುಡ್ಡದ ಮೇಲೆ ರಹಸ್ಯವಾದ ಗುಹೆ ಬಳಿ ತಲುಪ್ತಾನೆ. ಪ್ರಾಯಶಃ ಇದು ಅದೇ ರಹಸ್ಯ ಗುಹೆಯಾಗಿದೆ, ಎಲ್ಲಿಂದ ನನಗೆ ಬಂಧನದಲ್ಲಿದ್ದ ಗಿಳಿಯನ್ನು ಕೊಂಡು ಹೋಗೋಕಿದೆ. ಗಿಳಿಯನ್ನು ಹುಡುಕೋದಕ್ಕೆ ಬೋಲಾ ಗುಹೆ ಒಳಗೆ ಹೋಗ್ತಾನೆ. ಅರೆ ವಾ, ಗಿಳಿ ಸಿಕ್ತು. ಬೋಲಾ ಗಿಳಿಯನ್ನು ಹಿಡ್ಕೊಳಕ್ ಹೋದ ತಕ್ಷಣ ಅಲ್ಲೊಂದು ಭೂತ ಪ್ರತ್ಯಕ್ಷವಾಗ್ಬಿಡತ್ತೆ. ಬಹಳ ದಿನಗಳಿಂದ ಮನುಷ್ಯರ ರಕ್ತ ಕೊಡುದಿಲ್ಲ, ಇವತ್ತು ಕೊಡಿತೀನಿ, ತುಂಬಾ ಮಜವಾಗಿರತ್ತೆ. ಅಜ್ಜಮ್ಮ, ನೀವು ನನ್ನನ್ನು ತಿಂತೀರಾ? ಏನಂದೆ ನೀನು, ನನ್ನನ್ನ ಅಜ್ಜಿ ಅಂತೀಯ? ಹಾ ಅಜ್ಜಿಯಮ್ಮ, ಆದ್ರೆ ನೀವು ನನ್ನನ್ನು ತಿನ್ನೋ ವಿಷಯ ಯಾಕೆ ಹೇಳ್ತಿದ್ದೀರ ಅಜ್ಜಿಯಮ್ಮ? ಏಕಂದ್ರೆ ನಾನೊಬ್ಬ ಭಯಾನಕ ಭೂತ. ಇಲ್ಲ ಅಜ್ಜಿಯಮ್ಮ, ನೀವು ಅಪಾಯಕಾರಿ ಅಲ್ಲ, ನೀವು ಒಳ್ಳೆಯವರು. ನನ್ನ ನೋಡಿ ನಿನ್ಗೆ ಭಯ ಆಗ್ತಿಲ್ವಾ? ಅಮ್ಮನನ್ನ ಕಂಡು ಯಾರು ಹೆದರ್ತಾರೆ? ಬೋಲಾನ ಬಾಯಿಂದ ಒಳ್ಳೊಳ್ಳೆ ಮಾತನ್ನು ಕೇಳಿ ದೆವ್ವದ ಮನಸ್ಸು ಕರ್ಗೋಗುತ್ತೆ. ನೀನು ಒಳ್ಳೆಯವನು, ಹಾಗಾಗಿ ಎಲ್ಲದೂ ಒಳ್ಳೆದಾಗೆ ಕಾಣುತ್ತೆ. ಹೇಳು ಮಗನೆ, ನೀನ್ ಯಾಕೆ ಇಲ್ಲಿಗ್ ಬಂದಿದ್ದಿ? ಅಜ್ಜಿಯಮ್ಮ, ನಾನೀ ಗಿಳಿ ಕೊಂಡೋಗಲು ಬಂದಿದ್ದೇನೆ. ಗಿಳಿ ತಗೊಂಡೋಗುವ ಮಾತನ್ನು ಕೇಳಿದ್ಮೇಡೆ ಭೂತ ಯೋಚಿಸೋಕ್ ಶುರುವಾಗತ್ತೆ. ಯಾಕಂದ್ರೆ ಭೂತದ ಜೀವ ಗಿಳಿಲಿದೆ. ನಾನು ತಿಳ್ಕೋಬಹುದಾ ಗಿಳಿ ತಗೊಂಡೋಗೋ ಕೆಲ್ಸ ನಿನ್ಗೆ ಯಾರ್ ಕೊಟ್ಟಿದ್ದಾರೆಂದು? ಇಲ್ಲಿಯ ರಾಜರು. ನನ್ನ ಅಮ್ಮನ ಕನಸನ್ನು ನನಸಾಗಿಸಲು ನಾನು ರಾಜಕುಮಾರಿಯ ಸ್ವಯಂವರದಲ್ಲಿ ಭಾಗವಹಿಸಿದ್ದೇನೆ. ರಾಜ ನನ್ಗೆ ಈ ಗಿಳಿಯನ್ನು ತರೋ ಸ್ಪರ್ಧೆ ನೀಡಿದ್ದಾನೆ. ಅಜ್ಜಿಯಮ್ಮ, ಮಗನೆ, ನಿನಗ್ ನಾನೇನ್ ಹೇಳಿ, ಈಗ ಈ ಗಿಳಿಲೇ ನನ್ ಜೀವ ಇದೆ. ನೀನ್ ಇದನ್ ತಗೊಂಡು ಹೋದ್ರೆ ರಾಜ ಅದನ್ ಸಾಯಿಸ್ಬಿಟ್ರೆ ನನ್ ಜೀವ ಹೋಗುತ್ತೆ. ಒಂದ್ ವೇಳೆ ನಾನು ಈ ಗಿಳಿ ಕೊಂಡು ಹೋಗದಿದ್ರೆ ರಾಜಕುಮಾರಿಯೊಂದಿಗೆ ನನ್ ಮದ್ವೆ ಆಗೋಕೆ ಸಾಧ್ಯವಿಲ್ಲ, ಆಗ ನನ್ನ ಅಮ್ಮನ ಆಸೆ ಈಡೇರುವುದಿಲ್ಲ. ಅಜ್ಜಿಯಮ್ಮ, ಬೋಲಾ ತನ್ನ ಅಮ್ಮನ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿರ್ತಾನೆ. ಇದನ್ ತಿಳ್ಕೊಂಡ್ಮೇಲೆ ಭೂತ ಗಿಳಿ ಕೊಡೋದಕ್ಕೆ ತಯಾರಾಗತ್ತೆ. ಆದ್ರೆ ಒಂದು ಷರತ್ತನ್ನು ನೀಡುತ್ತೆ. ಮಗನೇ, ನೀನು ಗಿಳಿಯನ್ನು ಇಲ್ಲಿಂದ ತಗೊಂಡು ಹೋಗು, ಆದ್ರೆ ನನ್ನದೊಂದು ಷರತ್ತಿದೆ. ನೀನು ಗಿಳಿಯನ್ನು ವಾಪಸ್ ತರೋ ತನಕ ನಿನ್ನ ಅಮ್ಮ ನನ್ ಜೊತೆನೆ ಇರ್ಬೇಕು. ಹೋಗಿ ನಿನ್ನಮ್ಮನನ್ನು ಕರ್ಕೊಂಡ್ ಬಾ, ಗಿಳಿಯನ್ನು ತಗೊಂಡು ಹೋಗು. ಭೂತದ ಮಾತನ್ನು ಒಪ್ಕೊಂಡು
ಬೋಲಾ ಮನೆಗ್ ಹೋಗಿ ಅಮ್ಮನನ್ನು ಕರ್ಕೊಂಡ್ ಬರ್ತಾನೆ. ನಂತರ ಅಮ್ಮನನ್ನು ತನ್ನ ಬಳಿ ಇಟ್ಕೊಂಡು ದೆವ್ವ ಗಿಳಿಯನ್ನು ಬೋಲನಿಗೆ ಕೊಟ್ಟು ಹೇಳುತ್ತೆ, ಮಗನೆ, ಗಿಳಿಯಲ್ಲಿ ನನ್ ಜೀವ ಇದೆ, ಮತ್ತೆ ನಿನ್ ಅಮ್ಮನ ಜೀವ ನನ್ ಬಳಿ ಇದೆ. ಗಿಳಿಗೇನಾದ್ರೂ ಆದ್ರೆ ನಿನ್ ಅಮ್ಮನ ಜೀವ ಉಳಿಯೋದಿಲ್ಲ, ನೆನ್ಪಿಟ್ಕೋ. ಅಜ್ಜಮ್ಮ, ನಾನ್ ನಿಮ್ಗೆ ಭಾಷೆ ಕೊಡ್ತೇನೆ, ನಿಮ್ ಗಿಳಿಗೆ ಏನು ಆಗೋದಿಲ್ಲ. ನಂತರ ಬೋಲಾ ಗಿಳಿಯನ್ನು ತಗೊಂಡು ಅರಮನೆ ಕಡೆಗೆ ಹೊರಡ್ತಾನೆ. ನಡೆಯುತ್ತಾ ನಡೆಯುತ್ತಾ ಬೋಲಾ ಅರಮನೆಯನ್ನು ತಲುಪ್ತಾನೆ. ಬೋಲಾನ ಕೈಯಲ್ಲಿ ಗಿಳಿಯನ್ನು ನೋಡಿ ಅರಮನೆಯಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ವಾ ಬೋಲಾ, ವಾ, ಗಿಳಿಯನ್ನು ತರುವ ಅದ್ಭುತ ಕೆಲಸ ಮಾಡಿದೆ ನೀನು. ನಂತರ ಖುಷಿಯಿಂದ ರಾಜ ರಾಜಕುಮಾರಿಯ ಮದುವೆಯನ್ನು ಬೋಲಾನೊಂದಿಗೆ ಮಾಡಿಸ್ತಾರೆ. ಮದುವೆಯ ನಂತರ ರಾಜರು ಹೇಳ್ತಾರೆ, ಮಗು, ನೀನು ಯೋಚಿಸಲು ಸಾಧ್ಯವಿಲ್ಲ, ಭೂತಿನಿ ನನ್ನ ಪ್ರಜೆಗಳಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾಳೆಂದು. ಆದ್ರೆ ಈಗ ನಾನು ಈ ಗಿಳಿಯ ಕುತ್ತಿಗೆಯನ್ನು ಹಿಸುಕಿ ಕೊಂದು ಬಿಟ್ಟಾಗ ಆ ಭೂತಿನಿ ತನ್ನಷ್ಟಕ್ಕೆ ಸತ್ತು ಹೋಗ್ತಾಳೆ. ಮತ್ತೆ ಭೂತಿನಿ ಸತ್ತ ನಂತರ ರಾಜ್ಯದಲ್ಲಿ ಶಾಂತಿಯಾಗುತ್ತೆ. ನೀವು ಗಿಳಿಯನ್ನು ಕೊಲ್ಲೋ ಹಾಗಿಲ್ಲ. ನಂತರ ಬೋಲಾ ಗಿಳಿಯ ಬದಲಾಗಿ ತನ್ನ ಅಮ್ಮನನ್ನು ದೆವ್ವದ ಬಳಿ ಬಿಟ್ಟು ಬಂದಿರೋ ವಿಷಯ ಹೇಳ್ತಾರೆ. ನಿನ್ನ ಅಮ್ಮನ ಪ್ರಾಣವನ್ನು ಉಳಿಸಲು ನಾವು ರಾಜ್ಯದ ಇಷ್ಟು ಪ್ರಜೆಗಳ ಪ್ರಾಣ ಅಪಾಯಕ್ಕೊಡ್ಡಲು ಸಾಧ್ಯವಿಲ್ಲ, ಗಿಳಿ ಇಂದು ಸಾಯಲೇಬೇಕಾಗಿದೆ. ರಾಜ ಗಿಳಿಯನ್ನು ಸಾಯಿಸೋದಕ್ಕೆ ಹೋದ ತಕ್ಷಣ, ನಿಲ್ಲಿ ಮಾವನವ್ರೆ, ನೀವು ನಿಮ್ಮ ಮಗಳನ್ನ ವಿಧವೆಯಾಗಿ ನೋಡಬಯಸ್ತೀರಾ? ಈ ಗಿಳಿಗೆ ಏನಾದ್ರೂ ಆದ್ರೆ ಅಲ್ಲಿ ಆ ಭೂತಿನಿ ನನ್ನ ತಾಯಿಯನ್ನು ಕೊಲ್ತಾಳೆ. ನನ್ನ ತಾಯಿ ಸತ್ತ ನಂತರ ನಾನ್ ಜೀವಿಸೇನು ಪ್ರಯೋಜನ? ಬೋಲಾನ ಈ ಮಾತನ್ನು ಕೇಳಿ ರಾಜರು ಯೋಚಿಸೋಕ್ ಶುರು ಮಾಡ್ತಾರೆ. ದಯಮಾಡಿ ಗಿಳಿಯನ್ನು ಕೊಲ್ಬೇಡಿ, ನಾನ್ ಭಾಷೆ ಕೊಡ್ತೇನೆ, ಭೂತಿನಿ ಇನ್ಮೇಲೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ. ತನ್ನ ಮಗಳಿಗೋಸ್ಕರ ರಾಜರು ಗಿಳಿಯನ್ನು ಬೋಲನಿಗೆ ಕೊಟ್ಬಿಡ್ತಾರೆ. ಗಿಳಿಯನ್ನು ತಗೊಂಡು ರಾಜಕುಮಾರಿ ಮತ್ತು ಬೋಲಾ ಈ ದೆವ್ವದ ಬಳಿಗೆ ಬರ್ತಾರೆ. ಬೋಲಾನ ಕೈಯಲ್ಲಿ ಗಿಳಿಯನ್ನು ನೋಡಿದ ಕೂಡ್ಲೆ ದೆವ್ವಕ್ಕೆ ಖುಷಿ ಆಗುತ್ತೆ. ಅಜ್ಜಿಯಮ್ಮ, ತಗೊಳ್ಳಿ ನಿಮ್ ಗಿಳಿ, ನನ್ನ ಅಮ್ಮನನ್ನ ಹಿಂತಿರುಗಿಸಿ. ದೆವ್ವ ಗಿಳಿಯನ್ನು ತಗೊಂಡು ಅವ್ರ ಅಮ್ಮನನ್ನು ವಾಪಸ್ ಮಾಡ್ತಾರೆ. ಅಮ್ಮ, ನಾನ್ ಮದ್ವೆ ಆದೆ, ಈಗ ನಿಮ್ಗೆ ಖುಷಿ ಆಯ್ತಲ್ವಾ? ಹಾ ಮಗನೆ, ನನಗ್ ತುಂಬಾ ಖುಷಿಯಾಗಿದೆ. ಅಜ್ಜಿಯಮ್ಮ, ಇವ್ಳು ನಿಮ್ ಸೊಸೆ, ನಮ್ಗೆ ಆಶೀರ್ವದಿಸಿ. ಸಾಧ್ಯವಾದ್ರೆ ಆಶೀರ್ವಾದೊಂದಿಗೆ ನಮ್ಗೆ ಉಡುಗೊರೆಯನ್ನು ನೀಡಿ. ಹೇಳು ಮಗನೆ, ನಿನಗೆ ಯಾವ ರೀತಿ ಉಡುಗೊರೆ ಬೇಕು? ಏನಂದ್ರೆ, ಇನ್ಮುಂದೆ ನೀವು ರಾಜ್ಯದ ಯಾವುದೇ ಪ್ರಜೆಗಳಿಗೆ ತೊಂದರೆ ಕೊಡಬಾರ್ದು. ಯಾವ ರೀತಿ ನನ್ನ ಅಜ್ಜಿಯಮ್ಮನಾಗಿದ್ದೀರೋ ಅದೇ ತರ ಎಲ್ಲರ ಅಮ್ಮನಾಗಿ ಎಲ್ಲರನ್ನು ರಕ್ಷಿಸಬೇಕು. ಮಗನೆ, ನೀನು ಸುಂದರವಾಗಂತೂ ಇದ್ದೀಯ, ಮತ್ತು ಗಿಳಿಯನ್ನು ವಾಪಸ್ ತಂದ್ಕೊಟ್ಟು ನೀನು ನಿನ್ನ ಮಾತನ್ನು ಉಳಿಸ್ಕೊಂಡೆ, ಹಾಗಾಗಿ ನೀನು ಸತ್ಯವಂತ ಕೂಡ. ನಿನ್ನ ಅಮ್ಮನ ಇಚ್ಛೆಯನ್ನು ಈಡೇರಿಸೋದಕ್ಕೆ ನಿನ್ನ ಜೀವವನ್ನೇ ಒತ್ತೆ ಇಟ್ಟಿದ್ದೀಯ, ಹಾಗಾಗಿ ನೀನು ವೀರ ಕೂಡ. ಹಾಗಾಗಿ ನೀನೇನ್ ಹೇಳ್ತೀಯೋ ನಾನು ಅದನ್ನೇ ಮಾಡ್ತೀನಿ. ಅಂದಿನಿಂದ ಇಂದಿನವರೆಗೂ ಈ ದೆವ್ವ ಯಾರಿಗೂ ತೊಂದರೆ ಕೊಡಲ್ಲ. ಆಮೇಲೆ ರಾಜರು ಈ ದೆವ್ವದ ದೇವಸ್ಥಾನ ಕೂಡ ಮಾಡ್ತಾರೆ. ಈಗ ರಾಜ್ಯದ ಹಲವಾರು ಜನರು ಈ ಭೂತದ ದೇವಸ್ಥಾನ ಕೂಡ ಬರ್ತಾರೆ, ಹರಕೆ ಕೂಡ ಕಟ್ಕೋತಾರೆ. ಈಗ ಈ ಭೂತ ಮಾತೆ ಜನರ ಆಸೆಯನ್ನು ಕೂಡ ಈಡೇರಿಸ್ತಾರೆ.